ನಲ್ಮೆಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತ ನನ್ನ ಪರಿಚಯ ಚಂದ್ರಶೇಖರ ಕನ್ನಡ ಉಪನ್ಯಾಸಕರು ಆಲ್ಫಾ ಪದವಿ ಪೂರ್ವ ಕಾಲೇಜು ಕೃಷ್ಣರಾಜನಗರ ಇವತ್ತು ನಿಮ್ಮೊಡನೆ ಚರ್ಚೆ ಮಾಡಲಿಕ್ಕೆ ಬಯಸುವಂತ ಒಂದು ಕಾವ್ಯ ಭಾಗ ಯಾವುದು ಅಂದ್ರೆ ಕದಡಿದ ಸಲಿಲಂ ತಿಳಿವಂದದೆ ಶೀರ್ಷಿಕೆಯನ್ನ ಗಮನಿಸಿದಾಗ ಮೇಲ್ನೋಟಕ್ಕೆ ಅರ್ಥ ಆಗೋದು ಏನು ಅಂದ್ರೆ ಕದಡಿದ ನೀರು ತನಗೆ ತಾನೇ ತಿಳಿಯಾದಂತೆ ಆ ತಿಳಿಯಾಗಲಿಕ್ಕೆ ಒಂದಷ್ಟು ಸಮಯ ಬೇಕು ಆದರೆ ಇದರ ಒಳಾರ್ಥವೇ ಬೇರೆ ಇದೆ ಒಳಾರ್ಥ ಏನು ಅಂದ್ರೆ ರಾಡಿಯಾದಂತಹ ಮನಸು ಕಾಲಾನಂತರ ತನಗೆ ತಾನೇ ತಿಳಿಯಾಗುವಂತದ್ದು ಅನ್ನುವಂತದ್ದು ಆದರೆ ಒಂದು ಪ್ರಶ್ನೆ ಇದೆ ರಾಡಿಯಾದಂತಹ ಮನಸು ತನಗೆ ತಾನೇ ತಿಳಿಯಾದದ್ದು ಅಂತ ಹೇಳಿದ್ರೆ ಹಾಗಾದ್ರೆ ಯಾರ ಮನಸು ತಿಳಿಯಾದದ್ದು ಆ ಮನಸು ತಿಳಿಯಾದ ಮೇಲೆ ಆ ವ್ಯಕ್ತಿಯ ಅಥವಾ ಪಾತ್ರದ ಒಂದು ವರ್ತನೆ ಹೇಗಿತ್ತು ಅನ್ನುವ ವಿಚಾರವೇ ಪ್ರಸ್ತುತ ವಿಚಾರ ನಾನು ಮೊದಲಿಗೆ ಸಂಸ್ಕೃತದ ಎರಡು ಗ್ರಂಥಗಳನ್ನು ಉಲ್ಲೇಖ ಮಾಡಿ ಮಾತಾಡಬೇಕು ವಾಲ್ಮೀಕಿಯಿಂದ ರಚನೆಯಾದಂತಹ ರಾಮಾಯಣ ಅದನ್ನು ವಾಲ್ಮೀಕಿ ರಾಮಾಯಣ ಅಂತ ಹೇಳಿ ಕರೀತಾರೆ ವ್ಯಾಸರಿಂದ ರಚನೆಯಾದಂತಹ ವ್ಯಾಸಭಾರತ ಅಥವಾ ಮಹಾಭಾರತ ಈ ಎರಡು ಗ್ರಂಥಗಳು ಸಂಸ್ಕೃತದಲ್ಲಿ ರಚನೆಯಾದಂತಹ ಗ್ರಂಥಗಳು ಇದನ್ನು ಮಹಾಕಾವ್ಯ ಅಂತಾನೂ ಕೂಡ ಕರೀತಾರೆ ಈ ಗ್ರಂಥವನ್ನು ಆಧರಿಸಿ ಕನ್ನಡದಲ್ಲಿ ಅಥವಾ ಕನ್ನಡದ ಕವಿಗಳು ಕಾವ್ಯವನ್ನು ರಚನೆ ಮಾಡಿದ್ದಾರೆ ಈಗ ಉದಾಹರಣೆಗೆ ಕನ್ನಡದ ಆದಿಕವಿಯಾದಂತಹ ಪಂಪ ವಿಕ್ರಮಾರ್ಜುನ ವಿಜಯ ಅನ್ನುವಂತಹ ಗ್ರಂಥವನ್ನು ರಚನೆ ಮಾಡಿರುವಂಥದ್ದು ವಿಕ್ರಮಾರ್ಜುನ ವಿಜಯ ಅನ್ನುವ ಗ್ರಂಥಕ್ಕೆ ಮತ್ತೊಂದು ಹೆಸರಿದೆ ಅದನ್ನು ನಾವು ಪಂಪಭಾರತ ಅಂತ ಹೇಳಿ ಕರೆಯುವಂಥದ್ದು ಹಾಗೆಯೇ ರನ್ನನಿಂದ ಸಾಹಸ ಭೀಮ ವಿಜಯ ಇದನ್ನು ಗದಾಯುದ್ಧ ಅಂತ ಹೇಳಿ ಕರೆಯುವಂಥದ್ದು ನಾಗಚಂದ್ರನಿಂದ ರಚನೆಯಾದಂತಹ ಒಂದು ರಾಮಾಯಣವನ್ನು ಆಧರಿಸಿದ ಗ್ರಂಥ ಯಾವುದು ಅಂದರೆ ರಾಮಚಂದ್ರ ಚರಿತ ಪುರಾಣ ಇದು ಮುಖ್ಯವಾದಂಥದ್ದು ನಮ್ಮ ಈ ಒಂದು ತರಗತಿಗೆ ಮುಖ್ಯವಾದಂತಹ ಒಂದು ಗ್ರಂಥದ ಉಲ್ಲೇಖ ಇದು ಇದು ನೀವು ನೆನಪಿಟ್ಕೋಬೇಕಾಗಿರುವಂಥದ್ದು ಹಾಗೆಯೇ ಕುಮಾರ ವಾಲ್ಮೀಕಿಯಿಂದ ರಚನೆಯಾದಂತಹ ತೊರವೆಯ ರಾಮಾಯಣ ಲಕ್ಷ್ಮೀಶನಿಂದ ಜೈಮಿನಿ ಭಾರತ ಕುಮಾರವ್ಯಾಸನಿಂದ ಕರ್ನಾಟಕ ಭಾರತ ಕಥಾಮಂಜರಿ ಮತ್ತು ಕುವೆಂಪುರವರಿಂದ ಶ್ರೀರಾಮಾಯಣ ದರ್ಶನಂ ಈ ಎಲ್ಲ ಗ್ರಂಥಗಳು ಈ ಕವಿಗಳ ಕಾಲಘಟ್ಟವನ್ನು ನೋಡಿದಾಗ ಹಳಗನ್ನಡದ ಕವಿಗಳು ಇದ್ದಾರೆ ನಡುಗನ್ನಡದ ಕವಿಗಳು ಇದ್ದಾರೆ ಹೊಸಗನ್ನಡದ ಕವಿಯೂ ಇದ್ದಾರೆ ಅಂದರೆ ಸಂಸ್ಕೃತದ ಗ್ರಂಥಗಳಾದ ರಾಮಾಯಣ ಮತ್ತು ಮಹಾಭಾರತ ಗ್ರಂಥವನ್ನು ಅನುಸರಿಸಿ ಅಲ್ಲಿನ ವಸ್ತುವನ್ನು ಆಯ್ಕೆ ಮಾಡಿಕೊಂಡು ಕನ್ನಡದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡು ವಿಭಿನ್ನವಾದಂತಹ ಶೈಲಿಯಲ್ಲಿ ಬರವಣಿಗೆ ಮಾಡುವಂತಹ ಒಂದು ಶಕ್ತಿ ಕನ್ನಡದ ಕವಿಗಳಿಗೂ ಕೂಡ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕೆ ಇದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಹೊರಟೆ ಕಾರಣ ಇಷ್ಟೇ ಇವತ್ತಿನ ನಾನು ಮಾತನಾಡುವಂತಹ ವಿಚಾರ ರಾಮಾಯಣದ ವಿಚಾರ ವಾಲ್ಮೀಕಿಯಿಂದ ರಚನೆಯಾದಂತಹ ರಾಮಾಯಣವನ್ನು ಆಧರಿಸಿ ಕೆಲವೊಂದು ಬದಲಾವಣೆಯನ್ನು ಮಾಡಿಕೊಂಡು ಪ್ರಸ್ತುತಪಡಿಸಿದಾರಲ್ಲ ಆ ಕವಿಗಳಲ್ಲಿ ನಾನು ಮೊದಲಿಗೆ ನಾಗಚಂದ್ರ ಕವಿಯ ವಿಚಾರವಾಗಿ ಮಾತನಾಡುವಂಥದ್ದು ರಾಮಾಯಣದ ವಿಚಾರವಾಗಿ ಮಾತನಾಡುವಂಥದ್ದು ಮೊದಲು ಈ ಕಾವ್ಯವನ್ನು
ಪ್ರಸ್ತುತಪಡಿಸೋದಕ್ಕಿಂತ ಕಾವ್ಯಭಾಗವನ್ನು ಹೇಳೋದಕ್ಕಿಂತ ಮುಖ್ಯವಾಗಿ ಕವಿ ಕಾವ್ಯ ಪರಿಚಯ ಮಾಡ್ಕೊಳ್ಳೋದು ಸೂಕ್ತ. ಯಾಕೆ ಕವಿ ಕಾವ್ಯ ಪರಿಚಯವನ್ನು ಮಾಡ್ಕೋಬೇಕು ಅಂದರೆ ಈ ಒಂದು ಭಾಗದಿಂದ ಕದಳಿದಾಸಲ್ಲಿ ನಮ್ಮ ತಿಳಿವಂದದೆ ಅನ್ನುವ ಭಾಗದಿಂದ ಸಂದರ್ಭಗಳನ್ನು ಆಯ್ಕೆ ಮಾಡ್ತಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ 5 ಅಂಕಕ್ಕೆ ಭಾವಾರ್ಥವನ್ನು ಆಯ್ಕೆ ಮಾಡುವಂಥದ್ದು. ಆ ಒಂದು ಕಾರಣಕ್ಕಾಗಿ ನಾವು ಇಲ್ಲಿ ಕವಿಯನ್ನು ವಿಶೇಷವಾಗಿ ನಾವು ಅಧ್ಯಯನ ಮಾಡಲೇಬೇಕು. ಕದಳಿದ ಸಲ್ಲಂ ತಿಳಿವಂದದೆ ಈ ಒಂದು ಕಾವ್ಯ ಭಾಗ ಇದೆಯಲ್ಲ, ಈ ಕಾವ್ಯ ಭಾಗಕ್ಕೆ ಆಕರ ಗ್ರಂಥವಾಗಿ ರಾಮಚಂದ್ರ ಚರಿತ ಪುರಾಣವನ್ನು ನಾವು ಉಲ್ಲೇಖ ಮಾಡಬೇಕು. ಆಕರ ಗ್ರಂಥ ರಾಮಚಂದ್ರ ಚರಿತ ಪುರಾಣ, ಇದಕ್ಕೆ ಪಂಪ ರಾಮಾಯಣ ಅಂತಲೂ ಕೂಡ ಕರೀತಾರೆ. ಇದು ಆಧಾರ ಗ್ರಂಥ. ಯಾವುದಕ್ಕೆ ಆಧಾರ ಗ್ರಂಥ? ಕದಳಿದ ಸಲ್ಲಂ ತಿಳಿವಂದದೆ ಅನ್ನುವಂತಹ ಈ ಒಂದು ಕಾವ್ಯ ಭಾಗಕ್ಕೆ. ನಾಗಚಂದ್ರನ ಪರಿಚಯ ಮಾಡಿಕೊಡೋದಾದರೆ ನಾಗಚಂದ್ರನನ್ನು ನಾವು ಅಭಿನವ ಪಂಪ ಅಂತ ಹೇಳಿ ಕರೆಯುವಂಥದ್ದು. ನಾವು ಕರಿತಾ ಇದ್ದೀವಿ ಅನ್ನೋದಕ್ಕಿಂತ ನಾಗಚಂದ್ರನೇ ತನ್ನನ್ನು ಅಭಿನವ ಪಂಪ ಅಂತ ಆತನೇ ಕರ್ಕೊಂಡಿದ್ದಾನೆ. ಯಾಕೆ ಕರ್ತ್ಕೊಂಡಿದ್ದಾನೆ? ಪಂಪ ಅನ್ನುವ ಹೆಸರಿದೆಯಲ್ಲ, ಪಂಪನನ್ನು ನಾವು ಆದಿಕವಿ ಅಂತ ಕರಿತೀವಿ. 10ನೇ ಶತಮಾನದಲ್ಲಿದ್ದಂತಹ ಒಬ್ಬ ಕವಿ. ಆ ಕವಿಯ ಕೃತಿಗಳು ಯಾರಿಗೆ? ನಾಗಚಂದ್ರನಿಗೆ ಪ್ರೇರಣೆಯನ್ನು ಒದಗಿಸಿದೆ. ಎಲ್ಲದಕ್ಕಿಂತ ಮಿಗಿಲಾಗಿ ಪಂಪನ ಮೇಲೆ ಅಗಾಧವಾದಂತಹ ಅಭಿಮಾನ ಇದೆ, ಗೌರವವಿದೆ, ಎಲ್ಲದಕ್ಕಿಂತ ಮಿಗಿಲಾಗಿ ಪ್ರೀತಿ ಇದೆ, ಭಕ್ತಿ ಇದೆ. ಆ ಒಂದು ಕಾರಣಕ್ಕಾಗಿ ನಾನು ಪಂಪನಂತೆ ಆಗಬೇಕು ಅನ್ನುವ ಉದ್ದೇಶ ನಾಗಚಂದ್ರನಲ್ಲಿತ್ತು. ಆ ಒಂದು ಕಾರಣಕ್ಕಾಗಿ ತನ್ನನ್ನು ಅಭಿನವ ಪಂಪ ಅಂತ ಹೇಳಿ ಕರೆದುಕೊಂಡಿರುವಂಥದ್ದು. ಜೊತೆಗೆ ಬಿರುದುಗಳು ಕೂಡ ಇದೆ. ಅಭಿನವ ಪಂಪ, ಕವಿತಾ ಮನೋಹರ, ಚತುರ ಕವಿ, ಸಾಹಿತ್ಯ ವಿದ್ಯಾಧರ, ಈ ಎಲ್ಲ ಬಿರುದುಗಳು ನಾಗಚಂದ್ರನಿಗೆ ಇರುವಂಥದ್ದು. ಹಾಗಾದರೆ ನಾಗಚಂದ್ರನ ಕಾಲಘಟ್ಟ ಯಾವುದು? ನಾಗಚಂದ್ರನ ಕಾಲಘಟ್ಟ 11ನೇ ಶತಮಾನದ ಅಂತ್ಯ, 12ನೇ ಶತಮಾನದ ಆರಂಭ. ಅಂದರೆ ಹಳಗನ್ನಡ ಕಾಲಘಟ್ಟದ ಅಂತ್ಯ ನಡುಗನ್ನಡ ಕಾಲಘಟ್ಟದ ಆರಂಭ. ನಡುಗನ್ನಡ ಸಾಹಿತ್ಯ ಆರಂಭ ಆಗೋದೇ 12ನೇ ಶತಮಾನದಿಂದ. ಆ ಒಂದು ಕಾರಣಕ್ಕಾಗಿ ಈತನನ್ನು ನಾವು ಹಳಗನ್ನಡ ಸಾಹಿತ್ಯದ ಅಂತ್ಯ ಮತ್ತು ನಡುಗನ್ನಡ ಸಾಹಿತ್ಯದ ಆರಂಭ ಅಂದರೆ ಕ್ರಿಸ್ತಶಕ 1100 ಈತನ ಒಂದು ಕಾಲಘಟ್ಟ. ಈತನ ಜನ್ಮಸ್ಥಳ ಯಾವುದು? ಹಾಗಾದರೆ ಈತನ ಜನ್ಮಸ್ಥಳ ವಿಜಯಪುರ ಅಥವಾ ಈಗಿನ ಬಿಜಾಪುರ. ಹೇಗೆ ಗುರುತಿಸ್ತಾರೆ ಈತನ ಜನ್ಮಸ್ಥಳವನ್ನು, ಯಾವ ಆಧಾರದಿಂದ ಗುರುತಿಸ್ತಾರೆ ಅಂದರೆ ಮಲ್ಲಿನಾಥ ಜಿನಾಲಯವನ್ನು ಕಟ್ಟಿಸಿದನೆಂಬ ಪ್ರತೀತಿಯಿಂದ. ಮಲ್ಲಿನಾಥ ಜಿನಾಲಯವನ್ನು ಕಟ್ಟಿಸ್ತಾನೆ. ಆ ಒಂದು ಕಾರಣ ಕಟ್ಟಿಸಿದವನು ಯಾರು ಅಂದರೆ ನಾಗಚಂದ್ರ. ಹಾಗಾಗಿ ಈತನ ಜನ್ಮಸ್ಥಳ ಬಿಜಾಪುರ ಇರಬಹುದು ಅಂತ ಹೇಳಿ ಕೆಲವು ವಿದ್ವಾಂಸರು ಅಭಿಪ್ರಾಯವನ್ನು ಪಡುವಂಥದ್ದು. ಮಲ್ಲಿನಾಥ ಜಿನಾಲಯ, ಮಲ್ಲಿನಾಥ 24 ತೀರ್ಥಂಕರರಲ್ಲಿ 19ನೆಯ ತೀರ್ಥಂಕರ ಮಲ್ಲಿನಾಥ. ಜಿನ ಅಂದರೆ ಏನು? ಜಿನ ಅಂದರೆ ಇಂದ್ರಿಯವನ್ನು ನಿಗ್ರಹಿಸುವುದು ಅನ್ನುವ ಅರ್ಥವನ್ನು ಕೊಡುತ್ತೆ. ಈ ಮಲ್ಲಿನಾಥ ಜಿನಾಲಯವನ್ನು ಕಟ್ಟಿಸಿದನೆಂಬ ಪ್ರತೀತಿ ಇದೆ. ಮಲ್ಲಿನಾಥ 24 ತೀರ್ಥಂಕರರಲ್ಲಿ 19ನೇ ತೀರ್ಥಂಕರ. ಹಾಗಾದರೆ ಇಲ್ಲಿ ಜೈನ ಧರ್ಮದ ಹಿನ್ನೆಲೆಯನ್ನು ಒಳಗೊಂಡಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹಾಗಾಗಿ ಈತನನ್ನು ನಾವು ಜೈನ ಕವಿ ಅಂತ ಹೇಳಿ ಕರಿತೀವಿ. ಯಾರನ್ನ ಜೈನ ಕವಿ ಅಂತ ಕರಿತೀವಿ? ನಾಗಚಂದ್ರನನ್ನು ಜೈನ ಕವಿ ಅಂತ ಹೇಳಿ ಕರೆಯುವಂಥದ್ದು. ನೀವು ಸಂದರ್ಭವನ್ನು ಪ್ರಯೋಗ ಮಾಡುವಾಗ ಅಥವಾ ಭಾವಾರ್ಥವನ್ನು ಪ್ರಯೋಗ ಮಾಡುವಾಗ ಜೈನ ಕವಿ ಅಂತಲೇ ಉಲ್ಲೇಖ ಮಾಡಿ ಬರೀಬಹುದು. ನಾಗಚಂದ್ರ ಪ್ರಮುಖವಾಗಿ 2 ಕೃತಿಗಳನ್ನು ರಚನೆ ಮಾಡ್ತಾನೆ. ಒಂದು ಮಲ್ಲಿನಾಥ ಪುರಾಣ, ಮತ್ತೊಂದು ರಾಮಚಂದ್ರ ಚರಿತ ಪುರಾಣ. ಇದನ್ನು ನಾವು ಪಂಪ ರಾಮಾಯಣ ಅಂತಲೂ ಕೂಡ ಕರಿತೀವಿ. ಯಾವುದನ್ನು? ರಾಮಚಂದ್ರ ಚರಿತ ಪುರಾಣವನ್ನು ಪಂಪ ರಾಮಾಯಣ ಅಂತ ಹೇಳಿ ಕರೆಯುವಂಥದ್ದು. ಈ 2 ಕೃತಿಗಳು ಧಾರ್ಮಿಕ ಕೃತಿಗಳು ಅಂತ ಹೇಳಿ ಗುರುತಿಸುವಂಥದ್ದು. ಆದರೆ
ರಾಮಚಂದ್ರ ಚರಿತ ಪುರಾಣ ಮೇಲ್ನೋಟಕ್ಕೆ ಲೌಕಿಕ ಕೃತಿಯಂತೆ ಕಂಡರೂ ಕೂಡ ಅದು ಧಾರ್ಮಿಕ ಕೃತಿಯೇ ನೋಡಿ ಮಲ್ಲಿನಾಥ ಪುರಾಣ 19ನೇ ತೀರ್ಥಂಕರನಾದಂತ ಮಲ್ಲಿನಾಥನ ಕಥೆಯನ್ನ ಒಳಗೊಂಡಿರುವಂತದ್ದು ಇದರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ ನಮಗೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂತದ್ದು ರಾಮಚಂದ್ರ ಚರಿತ ಪುರಾಣ ಯಾಕೆ ಇದು ಮುಖ್ಯವಾಗಿ ಬಿಡುತ್ತೆ ಅಂದ್ರೆ ಇವತ್ತು ನಾನು ಕಾವ್ಯ ಭಾಗವನ್ನ ಪಾಠ ಮಾಡ್ತೀನಲ್ಲ ಕದಳಿದಸಲ್ಲಿ ನಮಗೆ ತಿಳಿವಂತದೆ ಇದಕ್ಕೆ ಆಕರ ಗ್ರಂಥವಾಗಿರುವಂತದ್ದು ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪ ರಾಮಾಯಣ ರಾಮಚಂದ್ರ ಚರಿತ ಪುರಾಣಕ್ಕೆ ಪುರಾಣವನ್ನ ವಿಮಲ ಸೂರ್ಯ ಪಹುಮಚರ್ಯ ಮತ್ತು ರವಿಶೇಣನ ಪದ್ಮಚರಿತೆ ಅಥವಾ ಪದ್ಮಪುರಾಣ ಇವೆರಡು ಪ್ರಾಕೃತ ಗ್ರಂಥಗಳು ಈ ಗ್ರಂಥಗಳನ್ನು ಅನುಸರಿಸಿ ರಾಮಚಂದ್ರ ಚರಿತ ಪುರಾಣವನ್ನು ಬರೆಯುವಂತದ್ದು ಇದು ಕನ್ನಡದಲ್ಲಿ ಉಪಲಬ್ಧವಾದಂತ ಮೊದಲ ಜೈನ ರಾಮಾಯಣ ಇದು ನಿಮ್ಮ ಗಮನದಲ್ಲಿ ಇರಬೇಕು ಮೊದಲ ಜೈನ ರಾಮಾಯಣ ಯಾವುದು ಅಂದ್ರೆ ಕನ್ನಡದಲ್ಲಿ ಉಪಲಬ್ಧವಾಗಿರುವಂತದ್ದು ರಾಮಚಂದ್ರ ಚರಿತ ಪುರಾಣ ಈ ಎರಡು ಗ್ರಂಥಗಳು ಯಾವುದು ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಈ ಎರಡು ಗ್ರಂಥಗಳು ಚಂಪು ಶೈಲಿಯಲ್ಲಿ ರಚನೆಗೊಂಡಿರುವಂತದ್ದು ಚಂಪು ಶೈಲಿ ಅಂದ್ರೆ ಗದ್ಯ ಮತ್ತು ಪದ್ಯ ಎರಡು ಮಿಶ್ರಣಗೊಂಡಿರುವಂತ ಒಂದು ಬರವಣಿಗೆಯ ಶೈಲಿಯನ್ನು ನಾವು ಚಂಪು ಶೈಲಿ ಅಂತ ಹೇಳಿ ಕರೆಯುವಂತದ್ದು ಹಾಗಾದ್ರೆ ರಾಮಚಂದ್ರ ಚರಿತ ಪುರಾಣ ಗ್ರಂಥವು 16 ಆಸ್ವಾಸಗಳನ್ನು ಒಳಗೊಂಡಿರುವಂತದ್ದು ಪ್ರಸ್ತುತ ಭಾಗವನ್ನ ಯಾವುದು ಪ್ರಸ್ತುತ ಭಾಗ ಕದಳಿದಸಲ್ಲಿ ನಾವು ತಿಳಿವಂತದೆ ಅನ್ನುವ ಪ್ರಸ್ತುತ ಭಾಗವನ್ನ 14ನೇ ಆಸ್ವಾಸದಿಂದ ಆಯ್ಕೆ ಮಾಡ್ಕೊಂಡಿರುವಂತದ್ದು ಇದು ನಿಮ್ಮ ಗಮನದಲ್ಲಿ ಇರಬೇಕಾಗಿರುವಂತದ್ದು 14ನೇ ಆಸ್ವಾಸದಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ ರಾಮಚಂದ್ರ ಚರಿತ ಪುರಾಣದಲ್ಲಿ 16 ಆಸ್ವಾಸಗಳಿದೆ ಎಲ್ಲದಕ್ಕಿಂತ ಮಿಗಿಲಾಗಿ ರಾಮಚಂದ್ರ ಚರಿತ ಪುರಾಣವನ್ನ ಮೊದಲ ಜೈನ ರಾಮಾಯಣ ಅಂತ ಹೇಳಿ ಕರೀತಾರೆ ಇದರ ವಿಚಾರ ವಸ್ತು ಯಾವುದು ಅಂದ್ರೆ ರಾಮಾಯಣದ ವಿಚಾರ ವಸ್ತು ಇದು ಕವಿಯ ಒಂದು ಪರಿಚಯ ಇಲ್ಲಿ ಜೈನ ಕವಿ ಅಂತ ಹೇಳಿದೆ ರಾಮಚಂದ್ರ ಚರಿತ ಪುರಾಣವನ್ನು ನಾನು ಜೈನ ರಾಮಾಯಣ ಅಂತ ಕರೆದೆ ಹಾಗಾದ್ರೆ ವಾಲ್ಮೀಕಿ ರಾಮಾಯಣ ಮತ್ತು ಜೈನ ರಾಮಾಯಣ ಇವುಗಳ ನಡುವೆ ವ್ಯತ್ಯಾಸ ಇರಬೇಕು ನಾನು ಮೊದಲೇ ಪೀಠಿಕಾ ಭಾಗದಲ್ಲಿ ಹೇಳಿದ್ದೆ ನಿಮಗೆ ಸಂಸ್ಕೃತದ ಗ್ರಂಥವನ್ನು ಕನ್ನಡಕ್ಕೆ ತರುವಾಗ ಕೆಲವೊಂದು ಬದಲಾವಣೆಯನ್ನು ಮಾಡಿಕೊಂಡು ತರ್ತಾರೆ ಅಂತ ಇಲ್ಲಿಯೂ ಕೂಡ ಕೆಲವೊಂದು ವ್ಯತ್ಯಾಸ ಇದೆ ಆ ವ್ಯತ್ಯಾಸವನ್ನು ಗಮನಿಸೋದಾದರೆ ಒಂದು ಕಡೆ ವಾಲ್ಮೀಕಿ ರಾಮಾಯಣವನ್ನು ರಾಮಾಯಣದ ವಿಚಾರವನ್ನು ಬರ್ಕೊಂಡಿದ್ದೀನಿ ಒಂದು ಕಡೆ ಜೈನ ರಾಮಾಯಣದ ವಿಚಾರವನ್ನು ಬರ್ಕೊಂಡಿದ್ದೇನೆ ವಾಲ್ಮೀಕಿ ರಾಮಾಯಣದಲ್ಲಿ ವಿಷ್ಣುವಿನ ದಶಾವತಾರಗಳಲ್ಲಿ ರಾಮನ ಅವತಾರ 7ನೇ ಅವತಾರ ಅಂತ ಹೇಳಿ ಗುರುತಿಸಬಹುದು ಆದರೆ ಜೈನ ರಾಮಾಯಣಕ್ಕೆ ಬಂದಾಗ ಜೈನ ಧರ್ಮದ ಪರಿಕಲ್ಪನೆ ಏನಿದೆ ಜೈನ ಧರ್ಮದಲ್ಲಿ ಪರಿಕಲ್ಪನೆ ತ್ರಿಷಷ್ಟಿ ಶಲಾಕಾ ಪುರುಷರಿದ್ದಾರೆ ಆ ಒಂದು ವಿಚಾರವನ್ನು ಒಳಗೊಂಡಿರುವಂಥದ್ದು ಜೈನ ಧರ್ಮ ತ್ರಿಷಷ್ಟಿ ಶಲಾಕಾ ಪುರುಷರು ತ್ರಿಷಷ್ಟಿ ಷಷ್ಟಿ ಅಂದರೆ 60 ತ್ರಿ ಅಂದರೆ 3 60+3 63 ಶಲಾಕಾ ಪುರುಷರ ಚರಿತ್ರೆಯನ್ನು ಒಳಗೊಂಡಿರುವಂಥದ್ದು ಜೈನ ಧರ್ಮ ನೋಡ್ರಿ 24 ತೀರ್ಥಂಕರರಿದ್ದಾರೆ 12 ಚಕ್ರವರ್ತಿಗಳನ್ನು ಒಳಗೊಂಡಿರುವಂಥದ್ದು 9 ಬಲದೇವರು 9 ವಾಸುದೇವರು 9 ಪ್ರತಿವಾಸು ವಾಸುದೇವರು ಇಲ್ಲಿ ವಿಷ್ಣುವಿನ ದಶಾವತಾರಗಳಲ್ಲಿ ರಾಮನನ್ನು ನೋಡಿದ್ರೆ ಇಲ್ಲಿ ರಾಮನನ್ನು ಬಲದೇವನ ಒಂದು ಸ್ಥಾನದಲ್ಲಿ ಇಟ್ಟು ನೋಡ್ತಾರೆ ವಾಸುದೇವನ ಸ್ಥಾನದಲ್ಲಿ ಲಕ್ಷ್ಮಣನನ್ನು ಇಟ್ಟು ನೋಡ್ತಾರೆ ಪ್ರತಿವಾಸುದೇವನ ಸ್ಥಾನದಲ್ಲಿ ರಾವಣನನ್ನು ಇಟ್ಟು ನೋಡುವಂಥದ್ದು ಅಂದರೆ ಇಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಿಕೊಂಡಿರೋದು ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀವಿ ನಾವು ಮುಖ್ಯವಾದ ವಿಚಾರ ಏನು ಅಂದರೆ ರಾವಣನನ್ನು ಕೊಲ್ಲುವವನು ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಆದರೆ ಜೈನ ರಾಮಾಯಣದಲ್ಲಿ ಲಕ್ಷ್ಮಣನ ಕೈಯಿಂದ ರಾವಣನನ್ನು ಕೊಲ್ಲಿಸುವಂಥದ್ದು ಇದು ನಾಗಚಂದ್ರ ಮಾಡಿಕೊಂಡಂತಹ ಒಂದು ವ್ಯತ್ಯಾಸ ಒಂದು ಬದಲಾವಣೆ ಹಾಗಾದರೆ ರಾಮ ಕೊಲ್ಬಹುದಾಗಿತ್ತಲ್ವಾ ರಾಮ ಅಹಿಂಸಾವ್ರತಿ ಅಹಿಂಸೆಯನ್ನು ಪರಿಪಾಲಿಸುವಂತಹ ವ್ಯಕ್ತಿ ಆಗಿರೋದ್ರಿಂದ ಆತನಿಂದ ರಾವಣನನ್ನು ಕೊಲ್ಲಿಸೋದಿಲ್ಲ ಲಕ್ಷ್ಮಣನಿಂದ ಕೊಲ್ಲಿಸುವಂಥದ್ದು ಜೊತೆಗೆ ದಶರಥನಿಗೆ 4 ರಾಣಿಯರು ಜೈನ ರಾಮಾಯಣದಲ್ಲಿ ಅವರು ಯಾರು ಅಪರಾಜಿತೆ ಸುಮಿತ್ರೆ ಸುಪ್ರಭೆ ಕೈಕೆ
ಅಪರಾಜಿತೆಯ ಮಗ ರಾಮ, ಸುಮಿತ್ರೆಯ ಮಗ ಲಕ್ಷ್ಮಣ, ಸುಪ್ರಭೆಯ ಮಗ ಶತ್ರುಘ್ನ, ಕೈಕೆಯ ಮಗ ಭರತ. ಈ ರೀತಿ ಬದಲಾವಣೆಯನ್ನು ಮಾಡಿಕೊಂಡಿರುವಂಥದ್ದು. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಮೂರು ಜನ ರಾಣಿಯರನ್ನು ದಶರಥನಿಗೆ ಮೂರು ಜನ ರಾಣಿಯರನ್ನು ಗುರುತಿಸುವಂಥದ್ದು. ಒಂದು ಕೌಸಲ್ಯ ಮಗ ರಾಮ, ಸುಮಿತ್ರೆ ಆಕೆಗೆ ಇಬ್ಬರು ಮಕ್ಕಳು ಲಕ್ಷ್ಮಣ ಮತ್ತು ಶತ್ರುಘ್ನ, ಕೈಕಿಗೆ ಭರತ ಮಗ. ಇದು ಬದಲಾವಣೆಯ ಸ್ವರೂಪವನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಹಾಗೆಯೇ ವಾಲ್ಮೀಕಿ ರಾಮಾಯಣದಲ್ಲಿ ಸೀತೆ ಭೂಮಿಯಲ್ಲಿ ದೊರಕಿದವಳು ಅಂತ ಹೇಳ್ತಾರೆ. ಆದರೆ ಜೈನ ರಾಮಾಯಣದಲ್ಲಿ ಸೀತೆ ಜನಕರಾಯನ ಔರಸ ಪುತ್ರಿ. ಔರಸ ಅಂದರೆ ಹೊಟ್ಟೆಯಲ್ಲಿ ಹುಟ್ಟಿದವಳು ಅನ್ನುವ ಅರ್ಥವನ್ನು ಕೊಡುತ್ತೆ. ಅಂದರೆ ಜನಕರಾಯನ ಸ್ವಂತ ಮಗಳು ಅನ್ನುವ ಅರ್ಥದಲ್ಲಿ ಜೈನ ರಾಮಾಯಣದಲ್ಲಿ ನೋಡುವಂಥದ್ದು. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಸೀತೆ ಭೂಮಿಯಲ್ಲಿ ದೊರಕಿದವಳು ಅನ್ನುವಂತಹ ಅರ್ಥದಲ್ಲಿ ಬಳಕೆ ಆಗುತ್ತೆ. ಜೊತೆಗೆ ವಾಲ್ಮೀಕಿ ರಾಮಾಯಣದಲ್ಲಿ ಏಕಪತ್ನಿ ವ್ರತಸ್ಥರು ರಾಮಲಕ್ಷ್ಮಣರು, ಆದರೆ ಜೈನ ರಾಮಾಯಣದಲ್ಲಿ ರಾಮಲಕ್ಷ್ಮಣರು ಏಕಪತ್ನಿ ವ್ರತಸ್ಥರಲ್ಲ. ಆಂಜನೇಯ ವಾಲ್ಮೀಕಿ ರಾಮಾಯಣದಲ್ಲಿ ಅವಿವಾಹಿತ, ಜೈನ ರಾಮಾಯಣದಲ್ಲಿ ಆಂಜನೇಯ ವಿವಾಹಿತ. ಈ ಒಂದು ಬದಲಾವಣೆಯನ್ನು ಮಾಡಿಕೊಂಡು ವಾಲ್ಮೀಕಿ ರಾಮಾಯಣ ಮತ್ತು ಜೈನ ರಾಮಾಯಣಗಳ ನಡುವೆ ವ್ಯತ್ಯಾಸವನ್ನು ನಾವು ಗಮನಿಸ್ಬೋದು. ಅಂದರೆ ನಾನು ಇಲ್ಲಿ ಯಾಕೆ ಈ ವಿಚಾರವನ್ನು ಇಲ್ಲಿ ತಗೊಂಡೆ ಅಂದರೆ, ವಾಲ್ಮೀಕಿ ರಾಮಾಯಣವನ್ನು ಯಥಾವತ್ತಾಗಿ ನಾಗಚಂದ್ರ ತಗೊಂಬಂದಿಲ್ಲ, ಆ ವಸ್ತುವನ್ನು ಹಾಗೆ ತಗೊಂಬಂದಿಲ್ಲ. ಕೆಲವೊಂದು ಬದಲಾವಣೆ ಇದಕ್ಕೆ ಪ್ರೇರಣೆಯಾಗಿ ವಿಮಲ ಸೂರ್ಯ ಪಹುಮಚರ್ಯ ಮತ್ತು ರವಿಶೇಣನ ಪದ್ಮಚರಿತೆ ಅಥವಾ ಪದ್ಮಪ್ರಾಣ ಈ ವಿಚಾರವನ್ನು ಇಲ್ಲಿ ಪ್ರೇರಣೆಯಾಗಿ ಅದನ್ನು ಅನುಸರಿಸಿ ರಾಮಚಂದ್ರ ಚರಿತ ಪುರಾಣವನ್ನು ಬರೆದಿರುವಂಥದ್ದು. ಈ ರಾಮಚಂದ್ರ ಚರಿತ ಪುರಾಣ ಯಾವುದಕ್ಕೆ ಆಕರ ಗ್ರಂಥವಾಗಿದೆ ಅಂದರೆ, ಕದಡಿದ ಸಲಿಲಂ ತಿಳಿವಂದದೆ ಅನ್ನುವಂತಹ ಈ ಕಾವ್ಯ ಭಾಗಕ್ಕೆ ಆಕರ ಗ್ರಂಥವಾಗಿರುವಂಥದ್ದು. ರಾಮಚಂದ್ರ ಚರಿತ ಪುರಾಣ 16 ಆಶ್ವಾಸಗಳನ್ನು ಒಳಗೊಂಡಿದೆ. ಇದು ಕನ್ನಡದಲ್ಲಿ ಉಪಲಬ್ಧವಾದಂತಹ ಮೊದಲ ಜೈನ ರಾಮಾಯಣ. ಈ 16 ಆಶ್ವಾಸಗಳಲ್ಲಿ 14ನೇ ಆಶ್ವಾಸದಿಂದ ಕದಡಿದ ಸಲಿಲಂ ತಿಳಿವಂದದೆ ಅನ್ನುವಂತಹ ಕಾವ್ಯಭಾಗವನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು. ನಂತರ ಪ್ರಸ್ತುತ ಕಾವ್ಯಭಾಗದ ವ್ಯಕ್ತಿ, ವ್ರತ, ವಿದ್ಯೆ ಇವುಗಳ ಪರಿಚಯ. ಅಂದರೆ ಈ ಕಾವ್ಯಭಾಗದ ಹಿಂದಿನ ಸಾರಾಂಶವನ್ನು ನಿಮಗೆ ತಿಳಿಸೋದಕ್ಕಿಂತ ಮುಂಚೆ, ಕದಡಿದ ಸಲಿಲಂ ತಿಳಿವಂದದೆ ಈ ಭಾಗದಲ್ಲಿ ವ್ಯಕ್ತಿಗಳ ಪರಿಚಯವನ್ನು ಮಾಡಿಕೊಡ್ಬೇಕು, ವ್ರತದ ಪರಿಚಯ ಮಾಡಿಕೊಡ್ಬೇಕು, ವಿದ್ಯೆಗಳ ಅಥವಾ ವಿದ್ಯೆಯ ಪರಿಚಯವನ್ನು ಮಾಡಬೇಕು. ಆವಾಗ ನಿಮಗೆ ಸಾರಾಂಶವನ್ನು ನಾನು ಹೇಳುವಾಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ಬಿಡುತ್ತೆ. ಮೊದಲನೆಯದಾಗಿ ನಾಗಚಂದ್ರನ ರಾವಣ, ಇವನನ್ನು ನಾವು ಸದ್ಗುಣೋಪೇತನಾದಂತಹ ಮಹಾಪುರುಷ ಅಂತ ಹೇಳಿ ಕರೆಯುವಂಥದ್ದು. ಎಲ್ಲಿ ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣದಲ್ಲಿ ರಾವಣನ ಒಂದು ಗುಣವನ್ನು ಹೇಳುವಂಥದ್ದು ಹೇಗೆ ಅಂದರೆ, ಸದ್ಗುಣ ಉಪೇತನಾದಂತಹ ಮಹಾಪುರುಷ. ಸದ್ಗುಣ ಅಂದರೆ ಒಳ್ಳೆಯ ಗುಣವನ್ನು ಉಳ್ಳವನು ಅನ್ನುವ ಅರ್ಥವನ್ನು ಕೊಡುವಂಥದ್ದು. ಹಾಗಾದರೆ ವಾಲ್ಮೀಕಿ ರಾಮಾಯಣದಲ್ಲಿ ನೋಡಿದಾಗ ರಾವಣನನ್ನು ದುಷ್ಟನಂತೆ ಬಿಂಬಿಸಿದ್ದಾರಲ್ಲ. ಅಂದರೆ ಈತ ಮಾಡಿಕೊಂಡಂತಹ ಒಂದು ಶೈಲಿ ಬದಲಾವಣೆ. ಎರಡನೇದು ನೋಡಿ, ಸತ್ಕುಲ ಪ್ರಸೂತ ಅಂದರೆ ಒಳ್ಳೆಯ ಕುಲದಲ್ಲಿ ಹುಟ್ಟಿದಂತಹವನು ಅನ್ನುವ ಅರ್ಥವನ್ನು ಕೊಡುವಂಥದ್ದು. ಎಲ್ಲದಕ್ಕಿಂತ ಮಿಗಿಲಾಗಿ ನಾಗಚಂದ್ರನ ರಾವಣನನ್ನು ಜಿನಭಕ್ತ ಅಂತ ಹೇಳಿ ಪ್ರತಿಬಿಂಬಿಸಿರುವಂಥದ್ದು, ಮಹಾಪರಾಕ್ರಮಿ ಅಂತ ಹೇಳಿರುವಂಥದ್ದು, ಮತ್ತು ದುರಂತ ನಾಯಕನೂ ಕೂಡ ರಾವಣನೇ. ಇದು ರಾಮಚಂದ್ರ ಚರಿತ ಪುರಾಣದಲ್ಲಿ ರಾವಣನ ಪಾತ್ರಕ್ಕೆ ಇರುವಂತಹ ಒಂದು ಗಟ್ಟಿತನ, ಒಳ್ಳೆಯತನ.
ಎರಡನೇ ನೋಡಿ, ಪರಾಂಗಣ ವಿರತಿ ವ್ರತ. ಇದು ರಾವಣನ ಸದ್ಗುಣಕ್ಕೆ ಪ್ರತಿಬಿಂಬವಾಗಿರುವಂಥದ್ದು ಅಂತ ಹೇಳ್ಬೋದು. ಪರಾಂಗಣ ವಿರತಿ ವ್ರತ ಅಂದರೆ ಪರನಾರಿ ಸಹೋದರ. ಪರನಾರಿ ಸಹೋದರ ಅಂದರೆ ತನ್ನ ಹೆಂಡತಿಯನ್ನು ಹೊರತುಪಡಿಸಿ ಬೇರೆ ನಾರಿಯರನ್ನು ಸಹೋದರ ಸಹೋದರಿಯಂತೆ ಕಾಣುವಂತಹ ಒಂದು ವ್ರತ ಯಾವುದು ಅಂದರೆ ಪರಾಂಗಣ ವಿರತಿ ವ್ರತ. ಈ ವ್ರತವನ್ನು ರಾವಣ ಕೈಗೊಂಡಿದ್ದಾನೆ. ಅದಕ್ಕೆ ಒಂದು ನಿದರ್ಶನವನ್ನು ಹೇಳ್ಬೋದು. ದುರ್ಲಂಗ್ಯ ಪುರದರಸು ನಳಕೂಬರನ ಹೆಂಡತಿ ಉಪರಂಬೆ ರಾವಣನ ಶೌರ್ಯ ಮತ್ತು ಪರಾಕ್ರಮಕ್ಕೆ ಮನಸೋತು ರಾವಣನನ್ನು ಪಡಿಬೇಕು ಅನ್ನುವಂತಹ ವ್ಯಾಮೋಹಕ್ಕೆ ಒಳಗಾಗಿ ಆತನ ಸನಿಹಕ್ಕೆ ಬಂದಾಗ ರಾವಣ ಈ ವ್ರತದ ಅನುಸಾರವಾಗಿ ಆಕೆಯನ್ನು ದೂರ ಮಾಡ್ತಾನೆ. ಅಂದರೆ ಅರ್ಥ, ಇಲ್ಲಿ ರಾವಣನಲ್ಲಿರುವಂತಹ ಒಂದು ಒಳ್ಳೆಯತನವನ್ನು ನಾವಿಲ್ಲಿ ಗಮನಿಸ್ಬೋದು. ನೆಕ್ಸ್ಟ್ ನೋಡಿ, ಪ್ರಮದವನ. ಇದು ಈ ಕಾವ್ಯಭಾಗದಲ್ಲಿ ಬರುತ್ತೆ. ಪ್ರಮದವನ, ಸೀತೆಯನ್ನು ರಾವಣ ತಂದು ಇರಿಸಿದಂತಹ ವನ. ಒಂದು ಅಂಕದ ಪ್ರಶ್ನೆಗೂ ಕೇಳ್ತಾರೆ, ಸೀತೆಯನ್ನು ರಾವಣ ತಂದು ಎಲ್ಲಿ ಇರಿಸಿದ? ಪ್ರಮದವನದಲ್ಲಿ ಇರಿಸಿರುವಂಥದ್ದು. ಮುಂದುವರಿಯುತ್ತಾ, ಅವಲೋಕಿನಿ ವಿದ್ಯೆ. ಸೀತೆಯನ್ನು ಅಪಹರಿಸಲು ರಾವಣ ಬಳಸಿದಂತಹ ವಿದ್ಯೆಯನ್ನೇ ನಾವು ಅವಲೋಕಿನಿ ವಿದ್ಯೆ ಅಂತ ಹೇಳಿ ಕರೆಯುವಂಥದ್ದು. ಎಲ್ಲದಕ್ಕಿಂತ ಮಿಗಿಲಾಗಿ ಬಹುರೂಪಿಣಿ ವಿದ್ಯೆ. ಇದು ಈ ಕಾವ್ಯಭಾಗಕ್ಕೆ ಪ್ರಮುಖವಾದಂಥದ್ದು, ಬಹುರೂಪಿಣಿ ವಿದ್ಯೆ. ಅದರ ಮೇಲೆ ಒಂದು ಪ್ರಶ್ನೆಯೂ ಕೂಡ ಇದೆ, ಒಂದು ಅಂಕದ ಪ್ರಶ್ನೆಯೂ ಕೂಡ ಇದೆ. ರಾವಣನು ಗಳಿಸಿಕೊಂಡಂತಹ ವಿದ್ಯೆಯ ಹೆಸರೇನು? ಬಹುರೂಪಿಣಿ ವಿದ್ಯೆ. ಏನು ಆ ವಿದ್ಯೆಯ ಒಂದು ಮಹಿಮೆ ಏನು? ಬಯಸಿದ ರೂಪವನ್ನು ಪಡೆಯಬಹುದಾದಂತಹ ಮಾಯಾವಿದ್ಯೆ ಅದು. ಇದನ್ನು ವಿಶೇಷವಾಗಿ ರಾವಣ ತನ್ನದಾಗಿಸ್ಕೊಂಡಿರುವಂಥದ್ದು, ತನ್ನದಾಗಿಸ್ಕೊಂಡಿದ್ದಾನೆ. ಜೊತೆಗೆ ನೆಕ್ಸ್ಟು ಒಂದು ಪಾತ್ರ ಇದೆ ನೋಡಿ, ಮಯ. ಇದು ಮಯ ತನುಜೆ ಅಂತ ಹೇಳಿ ಒಂದು ಪದ ಉಲ್ಲೇಖ ಆಗುತ್ತೆ ಎಲ್ಲಿ, ಈ ಕಾವ್ಯಭಾಗದಲ್ಲಿ. ತನುಜೆ ಅಂದರೆ ಮಗಳು ಅನ್ನುವಂತಹ ಅರ್ಥ. ತನುಜೆ ಅಂದರೆ ಮಗಳು ಅಂದರೆ ಮಯನ ಮಗಳು ಅಂತ. ಮಯನ ಮಗಳು ಯಾರು ಹಾಗಾದರೆ? ಮಂಡೋದರಿ. ಮಂಡೋದರಿಯ ಗಂಡ ಯಾರು? ರಾವಣ. ನೋಡ್ರಿ, ಮಯ ತ್ರಿಪುರಾಸುರರಲ್ಲಿ ಒಬ್ಬ, ಮಯನ ಹೆಂಡತಿಯ ಹೆಸರು ಹೇಮೆ, ಈ ದಂಪತಿಗಳ ಮಗಳೇ ಮಂಡೋದರಿ. ಪುತ್ರರು ಇದ್ದಾರೆ ಈ ಮಯ ದಂಪತಿಗೆ ಪುತ್ರರು, ಮಾಯಾವಿ ದುಂದುಬಿ. ಈ ಒಂದು ಪರಿಚಯವೂ ಕೂಡ ಮುಖ್ಯವಾಗ್ಬಿಡುತ್ತೆ. ಮಯ ತನುಜೆ ಯಾರು ಅಂತ ಹೇಳಿ ನಿಮಗೊಂದು ಪ್ರಶ್ನೆ ಕೇಳ್ತಾರೆ. ಮಯ ತನುಜೆ ಮಂಡೋದರಿ ಅಂತ ಹೇಳಿ ಬರಿಬೇಕು. ಹಾಗಾಗಿ ನಾನಿಲ್ಲಿ ಪಾತ್ರವಾಗಿರಬಹುದು ಅಥವಾ ಸ್ಥಳವಾಗಿರಬಹುದು ಅಥವಾ ವಿದ್ಯೆಯಾಗಿರಬಹುದು ಈ ವಿಚಾರ ಅಥವಾ ವ್ರತ ಆಗಿರಬಹುದು ಈ ವಿಚಾರವಾಗಿ ಮೊದಲು ತಿಳಿಸ್ಕೊಟ್ಬಿಟ್ರೆ ನಿಮಗೆ ನಾನು ಸಾರಾಂಶವನ್ನು ಹೇಳುವಾಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ಬಿಡುತ್ತೆ. ಮತ್ತೊಂದು ವಿಭೀಷಣ. ವಿಭೀಷಣ ಯಾರು? ರಾಮಾಯಣದಲ್ಲಿ ರಾವಣನ ಸಹೋದರ ವಿಭೀಷಣ. ವಿಭೀಷಣ ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಹಾಗಾಗಿ ನೀವು ರಾವಣನ ಸಹೋದರ ಅಂತ ಹೇಳಿ ಬರಿಬೇಕಾಗತ್ತೆ. ಈ ಒಂದು ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಟ್ಟಂಥದ್ದು ಏನು ಅಂದರೆ, ನಾಗಚಂದ್ರನ ರಾವಣ ಅಂದರೆ ವಾಲ್ಮೀಕಿ ರಾಮಾಯಣದಲ್ಲಿರುವ ರಾವಣ ಮತ್ತು ನಾಗಚಂದ್ರನ ರಾವಣನಿಗೂ ತುಂಬ ವ್ಯತ್ಯಾಸ ಇದೆ. ಪರಾಂಗಣ ವಿರತಿ ವ್ರತ, ಇದು ರಾವಣನು ಕೈಗೊಂಡಂತಹ ಒಂದು ವ್ರತ ಇದು. ಪ್ರಮದವನ, ಇದು ಸೀತೆಯನ್ನು ತಂದು ಇಟ್ಟಂತಹ ಒಂದು ವನ ಅದು. ಅವಲೋಕಿನಿ ವಿದ್ಯೆ, ಸೀತೆಯನ್ನು ಅಪಹರಿಸಲು ರಾವಣನು ಬಳಸಿದಂತಹ ವಿದ್ಯೆ. ಬಹುರೂಪಿಣಿ ವಿದ್ಯೆ, ಬಯಸಿದಾಗಲೆಲ್ಲ ರೂಪವನ್ನು ಬದಲಾಯಿಸುವಂತಹ ಒಂದು ಮಾಯಾ ವಿದ್ಯೆಯನ್ನು ನಾವು ಬಹುರೂಪಿಣಿ ವಿದ್ಯೆ ಅಂತ ಹೇಳಿ ಕರೆಯುವಂಥದ್ದು. ಮಯ ಮಂಡೋದರಿಯ ತಂದೆ, ವಿಭೀಷಣ ರಾವಣನ ಸಹೋದರ. ಈ ಒಂದು ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಟ್ಟಂತಹ ವಿಚಾರ ಏನು ಅಂದರೆ, ನಾನು ಇನ್ನೂ ಕದಡಿದ ಸಲ್ಲಂ ತಿಳಿವಂದದೆ ಆ ಕಾವ್ಯ ಭಾಗವನ್ನು ಪ್ರವೇಶ ಮಾಡಿಲ್ಲ. ಆದರೆ ಆ
ಆ ಭಾಗವನ್ನ ಪ್ರವೇಶ ಮಾಡಲಿಕ್ಕೆ ಯಾವ ಯಾವ ವಿಚಾರಗಳನ್ನು ನಾನು ಕ್ರೋಡೀಕರಿಸ್ಕೋಬೇಕು ಅದನ್ನ ನಿಮಗೆ ಈ ಒಂದು ತರಗತಿಯಲ್ಲಿ ಹೇಳಿರುವಂತದ್ದು ಮುಂದಿನ ತರಗತಿಯಲ್ಲಿ ನಾನು ನೇರವಾಗಿ ಕದಡಿದಸಲ್ಯಂ ತಿಳಿವಂತದೆ ಆ ಭಾಗದ ಒಂದು ಸಾರಾಂಶವನ್ನು ಹಿನ್ನೆಲೆಯಾಗಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೇನೆ ಧನ್ಯವಾದಗಳು